ನಾವು ಟ್ರಾವೆಲ್ ಎಲ್ಲ ಹೋಗುವಾಗ ಇದನ್ನ ಮಾಡಿ ತಗೊಂಡು ಹೋಗ್ತೀವಿ ಮಕ್ಕಳಿಗೆ. ಸೊ ಇವಾಗ ತಾನೇ ಕುರ್ಕುರೆ ಎಲ್ಲ ಬಂದಿದೆ, ಅವಾಗೆಲ್ಲ ಯಾವ ಕುರ್ಕುರೆನೂ ಇಲ್ಲ, ಯಾವುದು ಇಲ್ಲ, ಪಿಜ್ಜಾನು ಇಲ್ಲ, ಬರ್ಗರು ಇಲ್ಲ, ನಮ್ಗೆಲ್ಲ ಇದೇ ಮನೆ ತಿಂಡಿಗಳೇ ನಾವು ತಿಂದು ಬೆಳೆದಿದ್ದು. ತೂಳ್ ಅಂದ್ರೆ ಹಿಂಗೆ ಪೀಸ್ ಪೀಸ್ ಬರೋದು ತಮಿಳಲ್ಲಿ, ಅದಕ್ಕೆ ತೂಳ್ ಪಕೋಡ. ಹಿಂಗೆ ಊರ್ ಕಡೆ ಎಲ್ಲ ಫುಲ್ಲು ಗುಂಪು ಹಿಂಗ್ ಮಾಡಿ ಇಟ್ಟು ಮೇಲೆ ಹಿಂಗೆ ಕರಿಬೇವಿನ ಸೊಪ್ಪು ಇಡ್ತಾರೆ. ಇದು ಸುಮ್ಮನೆ ಒಂದು ಆರ್ಡಿನರಿ ಪಕೋಡ ಅಲ್ಲ, ಅದ್ಭುತವಾದ ನೆಕ್ಸ್ಟ್ ಲೆವೆಲ್ ಪಕೋಡ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಶಾಂತಿ ಗಣೇಶ್ ಅವರ ರೆಸಿಪಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಮನೆಗೆ ಅದ್ಭುತವಾದ ಇನ್ನೊಂದು ರೆಸಿಪಿ ತೋರಿಸಿನ ಬನ್ನಿ ಅಂತ ಕರೆದಿದ್ದಾರೆ. ಬನ್ನಿ, ಅವ್ರ ಮನೆಯಲ್ಲಿ ಇವತ್ತು ತಮಿಳ್ನಾಡಲ್ಲಿ ಇದು ವಿಶೇಷ ರೀತಿಯಲ್ಲಿ ಮಾಡ್ತಾರೆ, ತೂಲ್ ಪಕೋಡ ಅಂತ. ಬನ್ನಿ ಹಾಗಾದರೆ ತೂಲ್ ಪಕೋಡ ಏನಂತ ಅವ್ರ ಹತ್ರ ಹೋಗ್ಬಿಟ್ಟು ಆ ರೆಸಿಪಿ ನೋಡ್ಬಿಟ್ಟು ತಿಳ್ಕೊಂಬಿಡೋಣ. ಹಾಂ, ನಮಸ್ಕಾರ. ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮ ಒಂದು ಶೈಲಿಯ ಪಕೋಡ ಇದು, ತೂಳ್ ಪಕೋಡ ಅಂತಾರೆ ನಮ್ಮ ಕಡೆ, ತಮಿಳ್ನಾಡು ಕಡೆ. ತಮಿಳ್ನಾಡು ಕಡೆ ತೂಳ್ ಪಕೋಡ ಈರುಳ್ಳಿಯಲ್ಲಿ ಮಾಡೋದು. ಸೊ ನಾನು ಮಾಡೋ ಶೈಲಿಯಲ್ಲಿ ನಾನು ತೋರಿಸ್ತೀನಿ. ಓಕೆ ಓಕೆ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಸೊ ಈರುಳ್ಳಿ ಒಂದು ನಾಲ್ಕು, ದೊಡ್ಡದು ಈರುಳ್ಳಿ ನಾಲ್ಕು ತಗೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಒಂದು ಕಪ್ಪು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು. ಅರ್ಧ ಕಪ್ಪು ಬೇಡ, ಸ್ವಲ್ಪ ಕಡಿಮೆನೂ ತೊಗೋಬೋದು, ಬೇಗ ನೋಡಿಕೊಂಡು ತೊಗೋಬೇಕು. ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬಂದು ಒಂದು ಪೌಡರ್ ಮಾಡ್ಕೊಂಡಿದ್ದೀನಿ, ಧನಿಯಾ ಮತ್ತು ಸೋಂಪಿನ ಕಾಳು ಎರಡನ್ನು ಸ್ವಲ್ಪ ಕುಟ್ಕೊಂಡಿದ್ದೀನಿ. ನುಣ್ಣಗೆ ಪುಡಿ ಮಾಡಬಾರ್ದು, ಸೊ ಸ್ವಲ್ಪ ತರಿ ತರಿಯಾಗಿ ಅದು ಪುಡಿ ಮಾಡ್ಕೊಂಡಿರೋ. ಆಮೇಲೆ ಒಂದೂವರೆ ಟೀಸ್ಪೂನ್ ತುಪ್ಪ ಅಥವಾ ಆಯಿಲ್ ಯಾವುದು ಬೇಕಾದರೂ ಹಾಕೋಬೋದು. ನಾನು ಇದೇ ತುಪ್ಪ ಅಂತ ಹಾಕ್ತಾ ಇದ್ದೀನಿ, ಎಣ್ಣೆ ಕೂಡ ಹಾಕೋಬೋದು. ಸೊ ಮೊದಲನೇದಾಗಿ ಈರುಳ್ಳಿ. ಸೊ ಇದೊಂದು ಸಣ್ಣದಾಗಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಶುಂಠಿ, ಬೆಳ್ಳುಳ್ಳಿ ಜಜ್ಜಿರೋದು, ಎಷ್ಟು ಬೆಳ್ಳುಳ್ಳಿ ಎಸಳು, ಒಂದು ಐದಾರು ಎಸಳು ತಗೊಂಡಿದ್ದೀನಿ. ಶುಂಠಿ ಒಂದು ಒಂದು ಇಂಚ್ ಒಂದಿಷ್ಟು, ಟೂ ಇಂಚಸ್. ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದ್ರೂ ಹಾಕ್ಬೋದು ನಿಮ್ಮ ಇಷ್ಟ. ಸೊ ಒಂದೊಂದಿಷ್ಟು ಹಿಡಿ ಬರೋಷ್ಟಕ್ಕೆ ಹಾಕಿದ್ದೀನಿ. ಪುದೀನ ಸೊಪ್ಪು ಬೇಕಾದ್ರೂ ಹಾಕೋಬೋದು. ಸೊ ಇದು ಫಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡೋದು. ಸೊ ಜಾಸ್ತಿ ಇದನ್ನು ಕಿವಿಚಬೇಡದು ಪಕೋಡ, ಆಮೇಲೆ ತುಂಬ ರೆಡ್ ಆಗಿಬಿಡುತ್ತೆ. ಓಕೆ. ಸೊ ಸ್ವಲ್ಪ ನೈಸಾಗಿ ಇದನ್ನು ಕೈಯಲ್ಲಿ ಹಿಂಗೆ ಮಾಡ್ಕೋಬೇಕು. ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಫ್ಲೇವರ್ಗೋಸ್ಕರ ಧನಿಯಾ ಮತ್ತು ಸೋಂಪು ಕಾಳು ಎರಡು ಚಮಚ. ಎರಡು ಎರಡೂವರೆ ಚಮಚ, ಇದು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ. ಸೊ ಈ ಇದಕ್ಕೆ ನೀರು ಜಾಸ್ತಿ ಹಾಕಿ ಕಳಿಸೋದಿಲ್ಲ ನಾವು. ಇವಾಗ ಕೈಯಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಡಲೆ ಹಿಟ್ಟು, ಸೊ ಇದು ನಾನು ಇವಾಗ ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ. ಇದು ನೋಡಬೇಕು. ಸೊ ಈಗ ನಾವು ಇದಕ್ಕೆ ನೀರೇನು ಹಾಕಲ್ಲ, ಬರೀ ನೀರಿದೆಯಲ್ಲ ಲಾಸ್ಟಲ್ಲಿ ಒಂಚೂರು ಚಿಮುಕಿಸ್ಕೊಂಡು ಮಾಡ್ತೀವಿ. ಅಕ್ಕಿ ಹಿಟ್ಟು ಒಂದು ಎರಡು ಟೀಸ್ಪೂನ್ ಅಷ್ಟು. ಇದು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಇದೇನಪ್ಪ ಹಿಂಗಿದೆ ಅಂತ ಕೆಲವರು ಏನು ಮಾಡ್ತಾರೆ, ತಕ್ಷಣ ನೀರು ಹಾಕ್ಲಿಕ್ಕೆ ಹೋಗ್ಬಿಡ್ತಾರೆ. ಸೊ ನೀರು ಹಾಕಿದರೆ ಅದು ಕ್ರಿಸ್ಪಿನೆಸ್ ಬರಲ್ಲ. ಸೊ ಫಸ್ಟ್ ಒಂದು ಲೋಡು ಇಟ್ಟು ಮತ್ತೆ ಅಕ್ಕಿ ಇಟ್ಟು ಮತ್ತೆ ಕಡಲೆ ಹಿಟ್ಟು ಹಾಕೊಂಡಿದ್ವಲ್ಲ, ಸೊ ಈಗ ನೋಡಿ ಇದು ಈರುಳ್ಳಿಗೆ ಫುಲ್ಲು ಕೋಟ್ ಆಗಿದೆ. ಸೊ ಇವಾಗ ಪುನಃ ಇನ್ನೊಂದು ಸತಿ ಹಾಕ್ತೀವಿ. ಈಗ ಲಾಸ್ಟ್ ಆಗಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ.
ಒಂಚೂರು ನಾನು ನೀರು ತಗೊಂಡಿಲ್ಲ. ಹೌದು, ನೋಡಿ ಒಂಚೂರು ನಾನು ನೀರು ಹಾಕಿಲ್ಲ ನೋಡಿ. ಇವಾಗ ಈಗ ಅದಕ್ಕೆ ಬಂದೆ ನೋಡಿ, ಸ್ವಲ್ಪ ತಾಳ್ಮೆ ಬೇಕು. ಆದ್ರೆ ಕೆಲವರು ಅಷ್ಟು ಇರಲ್ಲ ಪೇಷನ್ಸ್, ನೀರು ಹಾಕ್ತಾ ಹೋಗ್ತಾರೆ ಆಮೇಲೆ ಅದು ಸರಿ ಬರಲ್ಲ. ಸಿ, ಯಾವುದೇ ಒಂದು ಹೊಸ ಐಟಮ್ ಅಂದ್ರೆ ಎಷ್ಟೇ ಗೊತ್ತಿರೋರು ಒಂದಕ್ಕೆ ಎರಡು ಸತಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಬರೋದು. ಸೊ ನಾನು ಹೇಳ್ಕೊಟ್ಟಿದ್ದು 90% ಅವರು ಡೈರೆಕ್ಟ್ ಆಗಿ ಮಾಡ್ಬೋದು, 10% ಡೌಟ್ಸ್ ಬರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವುದು ಅಂತ ಎರಡನೇ ಸತಿ ಮಾಡಕ್ ಹೋದಾಗ ಅದು ಗೊತ್ತಾಗುತ್ತೆ, ಫಸ್ಟ್ ಟೈಮ್ ಏನ್ ಮಿಸ್ಟೇಕ್ ಮಾಡಿದೀವಿ ಅಂತ. ಈಗ ಇಟ್ಟು ರೆಡಿ ಇದೆ, ಇಲ್ಲ ಏನು ಡೈರೆಕ್ಟ್. ಇವಾಗ ಎಣ್ಣೆ ಬಿಸಿ ಮಾಡೋಣ. ಇವಾಗ ಎಣ್ಣೆ ಜಾಸ್ತಿ ಹೊಗೆ ಬರೋಷ್ಟು ಕಾಯಿಸಬೇಡದು, ಸ್ವಲ್ಪ ಕೂಲ್, ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರಬೇಕು. ಯಾಕೆಂದ್ರೆ ಈರುಳ್ಳಿ ಹಾಕಿದ ತಕ್ಷಣ ಕೆಂಪಾಗುತ್ತೆ. ಸೊ ಬಟ್ಟೆ ಹಿಟ್ಟೆಲ್ಲ ಇರೋದ್ರಿಂದ ಸ್ವಲ್ಪ ಬೇಕು ಬೇಕಲ್ವಾ. ಇವಾಗ ಏನು ಮಾಡಬೇಕು, ಕೈಯನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡು ಈ ಥರ ಬಿಡಬೇಕು. ನಾರ್ಮಲ್ ನಾವು ಈರುಳ್ಳಿ ಬಜ್ಜಿ ಮಾಡ್ತೀವಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದೆ ಇಂಗ್ರೀಡಿಯೆಂಟ್ಸ್ ಅಲ್ಲೆಲ್ಲ. ಮತ್ತೆ ಹಾಕೊಂಡ್ರಿ ಫ್ಲೇವರ್ಗೆ, ಅದು ಹಾಕಿದ್ದೀನಿ ಡಿಫ್ರೆಂಟ್ ಆಗಿ. ಆಮೇಲೆ ಇದು ಈರುಳ್ಳಿ ಗರಿ ಗರಿ ಬರುತ್ತೆ, ನೀರಿಲ್ಲ ಅಲ್ಲ ಅದಕ್ಕೆ ಅದು ಡ್ರೈ ಆಗಿ ಬರುತ್ತೆ ಕ್ರಿಸ್ಪಿ ಆಗಿ. ಸೊ ಚಿಲ್ಲಿ ಪೌಡರ್ ಏನಾದರೂ ನಾನು ಅಡ್ವೈಸ್ ಮಾಡಲ್ಲ ಇದಕ್ಕೆ, ಬಿಕಾಸ್ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಕೆಂಪಾಗ್ಬಿಡುತ್ತೆ, ಅವಾಗ ತೆಗೆದು ಬಿಡ್ತೀವಿ ಕಲರ್, ಅಯ್ಯೋ ಹೊಟ್ಟೋಯ್ತಲ್ಲ ಬೇರೆ ಕಲರ್ ಬಂತಲ್ಲ ಅಂತ. ಆಗ ಟೇಸ್ಟ್ ಚೆನ್ನಾಗಿರೋದು ಒಂಥರ ಸೀದೋಗಿದ ಈರುಳ್ಳಿ ಬರ್ನ್ ಆಗಿದ್ರೆ ಹೆಂಗೆ ಕೈ ಬರುತ್ತೆ, ಪಕೋಡ ಕೈ ಬರುತ್ತೆ. ಸೊ ಕರೆಕ್ಟು ಅದಕ್ಕೆ ಇದನ್ನು ಬೇಯಿಸ್ಬೇಕು. ಇದು ನಾವು ಟ್ರಾವೆಲ್ ಎಲ್ಲ ಹೋಗುವಾಗ ಇದನ್ನು ಮಾಡಿ ತೊಗೊಂಡು ಹೋಗ್ತೀವಿ ಮಕ್ಕಳಿಗೆ. ಸೊ ಇವಾಗ ತಾನೇ ಕುರ್ಕುರೆ ಎಲ್ಲ ಬಂದಿದೆ, ಅವಾಗೆಲ್ಲ ಯಾವ ಕುರ್ಕುರೆನೂ ಇಲ್ಲ, ಯಾವುದು ಇಲ್ಲ, ಪಿಜ್ಜಾನು ಇಲ್ಲ, ಬರ್ಗರು ಇಲ್ಲ, ನಮಗೆಲ್ಲ ಇದೇ ಮನೆ ತಿಂಡಿಗಳೇ ನಾವು ತಿಂದು ಬೆಳೆದಿದ್ದು. ಸೊ ಅದರಿಂದ ಇದೆಲ್ಲ ಇಷ್ಟ. ಸೊ ಒಂದು ಡಬ್ಬೆಯಲ್ಲಿ ತೊಗೊಂಡು ಹೋದ್ರೆ ಅದು ಮೆತ್ತಗಾಗಲ್ಲ, ಆಗಲ್ಲ. ಟ್ರಾವೆಲಿಂಗ್ ಪಾರ್ಟ್ನರ್ ಇದು ನೋಡಿ, ಕ್ರಿಸ್ಪಿಯಾಗಿ. ಸುಮ್ಮನೆ ನಾವು ಅಲ್ಲಿ ಇಲ್ಲಿ ವೇಫರ್ಸು ಚಿಪ್ಸು ತೊಗೊಳ್ಳೋ ಬದಲು ತೊಗೊಂಡು ಹೋಗೋದು ಒಳ್ಳೇದು. ಸೊ ಯಾವುದೇ ಕರೆದು ತಿಂಡಿ ಇನ್ನೋರೇನೋರೇ ಹೋಗಿದ್ದೆಲ್ಲ ಅದು ನಿಲ್ಬೇಕು, ಆದರೆ ಬೆಂದಿದೆ ಅಂತ ಅರ್ಥ. ದಟ್ ಈಸ್ ದ ಇದು ಒಂದು ಟಿಪ್ಸು. ಟಿಪ್ಸು ಕೆಲವರು ಅರ್ಧಂಬರ್ಧ ಬೆಂದಿರುತ್ತೆ ತೆಗೆದು ಬಿಡ್ತಾರಲ್ಲ, ಈ ಬಬಲ್ಸ್ ಎಲ್ಲ ನಿಂತಿದ್ರೆ ಅದು ಬೆಂದಿದೆ. ಸೊ ಯು ಕ್ಯಾನ್ ಟೇಕ್ ಇಟ್ ತೆಗಿಬಹುದು. ಇದು ರೆಡಿ ಆಯ್ತು? ಹಾ, ರೆಡಿ ಆಯ್ತು. ಈ ಬಣ್ಣ ಬರಬೇಕು. ಹಾ, ಓಕೆ, ಈಗ ತೆಗೆದು ಬಿಡ್ಬೋದಾ? ಹಾ, ಈಗ ತೂಳು ಪಕೋಡ ಅಂತಾರೆ. ತೂಳು ಅಂದ್ರೆ ಹಿಂಗೆ ಪೀಸ್ ಪೀಸ್ ಬರೋದು ತಮಿಳಲ್ಲಿ, ಅದಕ್ಕೆ ತೂಳು ಪಕೋಡ. ಇವಾಗ ಹಿಂಗೆ ಊರ್ ಕಡೆ ಎಲ್ಲ ಫುಲ್ಲು ಗುಂಪಿಗೆ ಹಿಂಗೆ ಮಾಡಿ ಇಟ್ಟು ಮೇಲೆ ಹಿಂಗೆ ಕರಿಬೇವಿನ ಸೊಪ್ಪು ಇರ್ತಾರೆ. ಧನ್ಯವಾದ. ನೀವು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಹಾಕಿ. ತೂಲ್ ಪಕೋಡ, ತೂಲ್ ಪಕೋಡ ಅಂತ ನಾವು ಹೋಗಿದ್ದೀವಿ. ಯಾವುದಿದು, ಯಾವ ಥರ ಇರುತ್ತೆ ಅಂತ ಕುತೂಹಲ. ಆಹಾ, ಆ ಕುತೂಹಲ ತಕ್ಕಂಗೆ ಅದ್ಭುತವಾಗಿ ಮಾಡಿ ತೋರಿಸಿದ್ರು. ನೋಡಿದ್ರಿ ರೆಸಿಪಿ ನೀವು. ಹಾಂ, ಇವಾಗ ಟೇಸ್ಟ್ ಮಾಡಿ ನೋಡ್ಬಿಡೋಣ, ಗೊತ್ತಾಗುತ್ತೆ ಹೆಂಗಿದೆ ಅಂತ. ಹಾಂ, ಫ್ಲೇವರ್ ಫುಲ್ ಆಗಿದೆ, ಟೇಸ್ಟ್ ಫುಲ್ ಆಗಿದೆ, ಬಾಯಿ ತುಂಬ ಟೇಸ್ಟ್ ಇರುತ್ತೆ. ಯಾಕೆ ಹೇಳಿ? ಆಹಾ, ಸುಮ್ಮನೆ ಪಕೋಡ ಅಂದ್ಬಿಟ್ರೆ ಕಡಲೆ ಇಟ್ಟು ಈರುಳ್ಳಿ, ಇಲ್ಲಿ ಸೋಂಪು, ಧನಿಯಾ, ಪುದೀನ, ಕೊತ್ತಂಬರಿ ಎಲ್ಲ ಒಟ್ಟಿಗೆ ಈ ಪಕೋಡನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಈ ರುಚಿ. ಇದು ಸುಮ್ಮನೆ ಒಂದು ಆರ್ಡಿನರಿ ಪಕೋಡ ಅಲ್ಲ,
ಅದ್ಭುತವಾದ ನೆಕ್ಸ್ಟ್ ಲೆವೆಲ್ ಪಕೋಡ. ಅಷ್ಟೊಂದು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಹಾಕಿದ ನಂತರ ಆ ಪಕೋಡಗೆ ಒಂದು ಮೆರುಗು ಮತ್ತು ಮರ್ಯಾದೆ ಸಿಕ್ಕಿದೆ. ಇಂಥ ಒಂದು ಪಕೋಡನ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿದವರು ನಿಮ್ಮನ್ನು ಹೊಗಳಿ ಕೊಂಡಾಡ್ತಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅದ್ಭುತವಾದ ರೆಸಿಪಿಗಳು ತೋರಿಸ್ತಾನೆ ಇರ್ತೀವಿ. ಅದಕ್ಕಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.